ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೇಂದ್ರ ಸರ್ಕಾರದಿಂದ ಕೊನೆಗೂ ಅಕ್ಕಿ ಕೊಡಲಿದೆ ಅನ್ನೋದು ಇದೀಗ ಗೊತ್ತಾಗಿದೆ. ಅಂದ್ರೆ ನಮ್ಮ ರಾಜ್ಯಕ್ಕೆ ಗ್ಯಾರಂಟಿ ಯೋಜನೆ ಅಡಿ ಏನು 5 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆ ಅಕ್ಕಿಯನ್ನ ಕೊಡಬೇಕು ಅಂತ ಅಂದ್ರೆ ಕೇಂದ್ರ ಕಡೆಯಿಂದ ಅಕ್ಕಿ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ನಮ್ಮ ರಾಜ್ಯ ಸರ್ಕಾರದ ಸಚಿವರು ಖುದ್ದಾಗಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಈಗ ಪ್ರಹ್ಲಾದ್ ಜೋಶಿ ಅಥವಾ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿರವರು ಇದೀಗ ಘೋಷಣೆಯನ್ನು ಮಾಡಿದ್ದಾರೆ ಅಥವಾ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೇಂದ್ರ ಇದೀಗ ನಮ್ಮ ರಾಜ್ಯಕ್ಕೆ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದೆ ಅಂತ. ಬನ್ನಿ ಹಾಕಾದ್ರೆ ಎಷ್ಟು ಕೆಜಿ ಅಕ್ಕಿ ಕೊಡ್ತಾರೆ ಅಂದರೆ ಪ್ರತಿ ವರ್ಷ ಎಷ್ಟು ಕೊಡ್ತಾ ಇದ್ದಾರೆ, ಇವಾಗ ಮೊದಲನೇ ಹಂತದಲ್ಲಿ ಎಷ್ಟು ಅಕ್ಕಿ ಬರ್ತಾ ಇದೆ ನೋಡೋಣ. ಕರ್ನಾಟಕಕ್ಕೆ ಅಕ್ಕಿ ಕೊಡಲು ಅಸ್ತು, ಆಹಾರ ಸಚಿವರಿಂದ ಘೋಷಣೆ. ರಾಜ್ಯಕ್ಕೆ ಎಷ್ಟು ಅಕ್ಕಿ ಕೊಡಲಿದೆ ಕೇಂದ್ರ? ಕೊನೆಗೂ ಕರ್ನಾಟಕಕ್ಕೆ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ರಾಜ್ಯಕ್ಕೆ ಅಕ್ಕಿ ನೀಡುವ ಬಗ್ಗೆ ಸ್ವತಃ ಕೇಂದ್ರ ಆಹಾರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಘೋಷಣೆ ಮಾಡಿದ್ದಾರೆ. ರಾಜ್ಯಕ್ಕೆ ಎಷ್ಟು ಅಕ್ಕಿ ಕೊಡಲಿದೆ ಕೇಂದ್ರ ಅಂತ ನೋಡೋದಾದ್ರೆ ಎಷ್ಟು ರೂಪಾಯಿಗೆ ಅಕ್ಕಿ ನೀಡಲಿದೆ, ಜೊತೆಗೆ ಸಚಿವ ಜೋಶಿರವರು ನೀಡಿದಂತಹ ವಿವರ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಅನ್ನಭಾಗ್ಯ ಯೋಜನೆ ಅಡಿ ಕರ್ನಾಟಕ ಸರ್ಕಾರದ ಪಾಲಿನ ಉಚಿತ 5 ಕೆಜಿ ಅಕ್ಕಿ ನೀಡಲು ಕೇಂದ್ರದಿಂದ ಅಕ್ಕಿ ದೊರೀತಾ ಇಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವರು ಆರೋಪಿಸುತ್ತಲೇ ಬಂದಿದ್ರು. ಈಗ ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡಲು ಕೇಂದ್ರ ಸರ್ಕಾರ ಸಿದ್ಧವಿಲ್ಲ ಅಂತ ಹೇಳ್ತಾ ಇದ್ರು. ಬಡವರ ಅಕ್ಕಿ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪ ನಿರಂತರ ಕೇಳಿ ಬರ್ತಾ ಇತ್ತು. ಆದ್ರೆ ಕೇಂದ್ರ ಸರ್ಕಾರ ಬೇರೆಯದೇ ಕಾರಣ ನೀಡಿ ತನ್ನ ನಡೆಯನ್ನ ಸಮರ್ಥಿಸಿಕೊಂಡಿತು. ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯಕ್ಕೆ ಅಕ್ಕಿ ನೀಡಲು ಕೇಂದ್ರ ಸಿದ್ಧವಾಗಿದೆ ಎಂದು ಆಹಾರ ಸಚಿವರಾದ ಪ್ರಹ್ಲಾದ್ ಜೋಶಿರವರು ಘೋಷಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು ರಾಜ್ಯಕ್ಕೆ ಅಕ್ಕಿ ಕೊಡಲು ಕೇಂದ್ರ ಸಿದ್ಧವಿದೆ, ಮನವಿ ಬಂದರೆ ಹೆಚ್ಚುವರಿ ಅಕ್ಕಿ ಕೊಡಲಿದ್ದೇವೆ, ಕೆಜಿಗೆ 28 ರೂಪಾಯಿ ಅಂತೆ ನಾವು ಅಕ್ಕಿ ಕೊಡಲು ಸಿದ್ಧರಿದ್ದೇವೆ, ಎಷ್ಟು ಬೇಕಾದರೂ ಅಕ್ಕಿ ಕೊಡಲಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ರಾಜ್ಯಕ್ಕೆ ಅಕ್ಕಿ ಕೊಡಲು ಕೇಂದ್ರ ಒಪ್ಪಿರಲಿಲ್ಲ, ಇರುವ ಸ್ಟಾಕ್ನೆಲ್ಲ ರಾಜ್ಯಕ್ಕೆ ಮಾರಾಟ ಮಾಡಿ ಖಾಲಿ ಮಾಡಿದ್ರೆ ತುರ್ತು ಸಂದರ್ಭಗಳಲ್ಲಿ ವಿತರಣೆ ಮಾಡಲು ಕಷ್ಟ ಎಂಬುದು ಕೇಂದ್ರದ ವಾದವಾಗಿತ್ತು.